ಇನ್ನು ಗಮನಿಸಬೇಕು ರಾಜ್ಯ ರಾಜಕಾರಣದಲ್ಲಿ ಹಲವು ಬೆಳವಣಿಗೆಗಳು ಆಗ್ತಾನೆ ಇರುತ್ತೆ ಚುನಾವಣೆಯ ಟೈಮ್ ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಕ್ಷೇತ್ರದ ಟೆನ್ಷನ್ ಮಾತ್ರ ಕಮ್ಮಿ ಆಗ್ತಾನೆ ಇಲ್ಲ ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಫಸ್ಟ್ ಲಿಸ್ಟ್ ಆಕಾಂಕ್ಷಿಗಳದು ಪಟ್ಟಿ ಕೂಡ ರಿಲೀಸ್ ಆಗಿಲ್ಲ ಐತ ಇವರ ಸಿದ್ದರಾಮಯ್ಯ ಅವರ ಒಂದು ಕ್ಷೇತ್ರ ಟೆನ್ಷನ್ ಕೂಡ ಮುಂದೆ ಬರ್ತದೆ ಈಗ ಎರಡೂ ಕಡೆಯಿಂದ ಅವರು ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನುವಂತ ಪ್ರಶ್ನೆಯೂ ಕಾಡ್ತಾ ಇದೆ ವರುಣ ಹಾಗೆ ಬದಾಮಿ ಅಂತ ಸಿದ್ದರಾಮಯ್ಯ ಅವರು ತಮ್ಮ ಒಲವನ್ನ ತೋರಿಸಿದ್ದಾರಂತೆ ಇವತ್ತು ಬದಾಮಿ ಪ್ರವಾಸವನ್ನ ಕೂಡ ಸಿದ್ದರಾಮಯ್ಯ ಅವರು ಕೈಗೊಂಡಿದ್ದಾರೆ ಬದಾಮಿಯಲ್ಲಿ ಭರ್ಜರಿ ರೋಡ್ ಶೋಗೆ ಕೈ ನಾಯಕರು ಸಜ್ಜಾಗಿದ್ದಾರೆ ರೋಡ್ ಶೋ ಮೂಲಕ ಜನರ ನಾಡಿ ಮಿಡಿತಾರಿಯೋದಕ್ಕೆ ಪ್ಲಾನ್ ಅನ್ನು ರೂಪಿಸಿಕೊಳ್ಳಲಾಗಿದೆ ಕೋಲಾರದಿಂದ ಕೈಬಿಟ್ಟ ಬೆನ್ನಲ್ಲೇ ಅಚ್ಚರಿ ಮೂಡಿಸಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಈ ಪ್ರವಾಸ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಬದಾಮಿಯಲ್ಲಿ ರೋಡ್ ಶೋ ಅನ್ನು ಮಾಡುತ್ತಾರೆ ಹಲವರ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇನ್ನು ಕೋರಿಕೆ ಕೂಡ ಆಗಿತ್ತು ಬದಾಮಿಯಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅಂತ ಹಲವೆಡೆ ಸ್ಪರ್ಧೆಯ ಬೇಡಿಕೆಯನ್ನು ಈಗ ಸಿದ್ದರಾಮಯ್ಯ ಅವರು ಹೊಂದಿದ್ದಾರೆ ಸ್ಪರ್ಧೆಯ ನಿಗೂಢತೆಯ ಮಧ್ಯೆ ಅಚ್ಚರಿ ಮೂಡಿಸಿದ ಸಿದ್ದರಾಮಯ್ಯ ಅವರ ಈ ನಡೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡದಿದ್ರೆ ಬದಾಮಿ ಕಾಂಗ್ರೆಸ್ಗೆ ತಟ್ಟುತ್ತಾ ಏಳೇಟು ಮಧ್ಯಾಹ್ನ 2:15 ಕ್ಕೆ ಬದಾಮಿಗೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ಮಾಜಿ ಸಿಎಂ ನೀಡುತ್ತಾರೆ 2:30 ಕ್ಕೆ ಬದಾಮಿ ಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋದಲ್ಲಿ ಅವರು ಭಾಗಿಯಾಗ್ತಾರೆ ಕಾರ್ಯಕ್ರಮದಲ್ಲಿ 50,000 ಜನ ಸೇರುವ ಪ್ಲಾನ್ ಕೂಡ ಇದೆ ಅಂದ್ರೆ ಸೇರಿಸೋದಕ್ಕೆ ಪ್ಲಾನ್ ಕೂಡ ರೂಪಿಸಲಾಗಿದೆ ಕೋಲಾರಕ್ಕಿಂತ ಸಿದ್ದುಗೆ ಬದಾಮಿ ಕ್ಷೇತ್ರ ಸೇಫ್ ಅಂತೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡದಿದ್ರೆ ಬದಾಮಿ ಕ್ಷೇತ್ರ ಕಾಂಗ್ರೆಸ್ ಗೆ ಒಂದು ಏಟು ಕೂಡ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಡ ಮಠಪತಿ ಗೂಗಲ್ ಮೀಟ್ ನಲ್ಲಿ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ನಿಜಗುಡ ಮಠಪತಿ ಇಲ್ಲಿ ಗಮನಿಸಬೇಕು ಸಿದ್ದರಾಮಯ್ಯ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ ಕೋಲಾರದಿಂದ ಕೈಬಿಟ್ಟ ಮೇಲೆ ವರುಣ ಬದಾಮಿ ಅಂತ ಹೇಳಲಾಗ್ತಾನೆ ಇದೆ ಎರಡೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಜೊತೆಗೆ ಇವತ್ತಿನ ಬದಾಮಿ ರೋಡ್ ಶೋದ ಹೈಲೈಟ್ಸ್ ಏನಿದೆ ಖಂಡಿತ ಲೀನಶ್ರೀ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಬಾದಾಮಿ ಪ್ರವಾಸ ಕೈಗೊಂಡಿರೋದು ಎಲ್ಲ ಒಂದು ಕಡೆ ರಾಜಕೀಯ ವಲಯದಲ್ಲಿ ಅತಿ ಕುತೂಹಲವನ್ನು ಮೂಡಿಸಿದೆ ಅಂತಲೇ ಹೇಳಬೇಕಾಗತ್ತೆ ಯಾಕೆ ಅಂತಂತಂದರೆ ಬಾದಾಮಿ ವಿಧಾನಸಭಾ ಕ್ಷೇತ್ರ ನನಗೆ ದೂರ ಆಗುತ್ತೆ ಹಾಗಾಗಿ ಬೆಂಗಳೂರಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೋಲಾರ ಕ್ಷೇತ್ರದತ್ತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮುಖ ಮಾಡಿದರು ಆದರೆ ಇನ್ನು ಬಾದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಬಾದಾಮಿಯ ಒಂದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಆ ಕ್ಷೇತ್ರಕ್ಕೆ ಇನ್ನೇನು ಸಿದ್ದರಾಮಯ್ಯನವರು ವಾಪಸ್ ಬರಲ್ಲ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು ಮತ್ತು ಬಾದಾಮಿ ವಿಧಾನಸಭಾ ಕ್ಷೇತ್ರದ ಏನು ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬೆಂಗಳೂರಿನ ನಿವಾಸಕ್ಕೂ ಹೋಗಿ ಅವರನ್ನು ಮನವೊಲಿಸಿ ಬಾದಾಮಿ ಕ್ಷೇತ್ರಕ್ಕೆ ಕರೆತರುವ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದರು ಆದರೆ ಅವು ಯಾವೂ ಕೂಡ ಫಲಿಸಿರಲಿಲ್ಲ ಆದರೆ ಇಂದು ಏನು ಒಂದು ಕೋಲಾರದಿಂದ ಅಲ್ಲಿ ಸಿದ್ದರಾಮಯ್ಯನವರ ಸ್ಪರ್ಧೆ ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆದ ಒಂದು ಪರಿಣಾಮ ಮತ್ತೆ ಬಾದಾಮಿ ಕ್ಷೇತ್ರ ಪ್ರವಾಸ ಕೈಗೊಂಡಿರೋದು ಬಾದಾಮಿಯ ಏನು ವಿಧಾನಸಭಾ ಕ್ಷೇತ್ರದ ಕೈ ನಾಯಕರಾಗಿರ್ಬೋದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುರುಪು ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಅಂತಲೇ ಹೇಳಬೇಕಾಗತ್ತೆ ಇವತ್ತಿನ ಒಂದು ಮಾಜಿ ಸಿ ಎಂ ಸಿದ್ದರಾಮಯ್ಯನವರ ಬಾದಾಮಿ ಕ್ಷೇತ್ರದ ಪ್ರವಾಸ ಏನಿದೆ ಅದು ಒಂದು ರಾಜಕೀಯ ಕ್ಷೇತ್ರದ ನಾಡಿ ಮಿಡಿತವನ್ನು ಅರಿತುಕೊಳ್ಳಲೇ ಇವತ್ತು ಸಿದ್ದರಾಮಯ್ಯನವರು ಬಾದಾಮಿಯತ್ತ ಮುಖ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತು ಕೂಡ ಕ್ಷೇತ್ರದಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು ಇವತ್ತು ಏನು ಬಾದಾಮಿಯ ಪ್ರವಾಸ ಕೈಗೊಂಡಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಹೊರಬೀಳುತ್ತಿದ್ದಂತೆಯೇ ಬಾದಾಮಿ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಹೆಚ್ಚಿಸಿದ್ದು ಇವತ್ತು ಸಿದ್ದರಾಮಯ್ಯನವರನ್ನು ಸ್ವಾಗತ ಮಾಡಲಿಕ್ಕೆ ಸುಮಾರು 50,000 ಹೆಚ್ಚು ಕಾರ್ಯಕರ್ತರು ಬಾದಾಮಿ ಪಟ್ಟಣದಲ್ಲಿ ಸೇರಿ ಒಂದು ರೋಡ್ ಶೋ ಮಾಡುವ ಮೂಲಕ ಅವರ ಮುಂದೆ ಒಂದು ಬಾದಾಮಿ ಕ್ಷೇತ್ರದಲ್ಲಿ ನಿಂತರೆ ನಾವು ಗೆಲ್ಲಿಸಿ ತರ್ತೀವಿ ಅಂತಕ್ಕಂಥ ಒಂದು ಸಾಮರ್ಥ್ಯವನ್ನು ಶಕ್ತಿಯನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಿ ಇವತ್ತು ಬಾದಾಮಿ ಕ್ಷೇತ್ರದ ಕೈ ನಾಯಕರು ಒಂದು ಪ್ಲಾನನ್ನು ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯನವರ ಸ್ವಾಗತಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಯಾಕೆ ಅಂತಂತಂದರೆ ಬಾದಾಮಿಯಿಂದ ಸಿದ್ದರಾಮಯ್ಯನವರು ಸ್ಪರ್ಧಿಸಿದರೆ ಯಾಕಂತಂದರೆ ಬಾದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ 4.5 ವರ್ಷಗಳಲ್ಲಿ ಸುಮಾರು 4-5 ಸಾವಿರ ಕೋಟಿ ರೂಪಾಯಿಯಷ್ಟು ಅನುದಾನವನ್ನು
ಸರ್ಕಾರದಿಂದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ತಂದಿರತಕ್ಕಂಥದ್ದು ಅದು ಸಿಎಂ ಅವರ ಸ್ವಕ್ಷೇತ್ರಕ್ಕೂ ಕೂಡ ಏನು ಬಾದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಸಿಕ್ಕಿರತಕ್ಕಂಥ ಅನುದಾನ ಸಿಎಂ ಅವರ ಕ್ಷೇತ್ರಕ್ಕೂ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಒಂದು ಬಾದಾಮಿ ಕ್ಷೇತ್ರದ ಅಭಿವೃದ್ಧಿಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಸ್ವಕ್ಷೇತ್ರದ ಕಾಂಗ್ರೆಸ್ ನಾಯಕರು ಮತ್ತು ಅಲ್ಲಿಯೇ ಇರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಬಾದಾಮಿಯಿಂದಲೇ ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸಿಕೊಡಬೇಕು ಮತ್ತು ಅವರನ್ನು ರಾಜ್ಯದ ಸಿಎಂ ಅನ್ನಾಗಿ ಮಾಡಬೇಕು ಅನ್ನೋ ಒಂದು ಶಪಥ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬಾದಾಮಿ ಕ್ಷೇತ್ರದ ಏನು ಏನು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಶತಾಯಗತಾಯ ಇವತ್ತು ಸಿದ್ದರಾಮಯ್ಯನವರನ್ನ ಬಾದಾಮಿಯಿಂದಲೇ ಸ್ಪರ್ಧಿಸುವಂತೆ ಮನವೊಲಿಸುವ ಎಲ್ಲ ತಂತ್ರಗಾರಿಕೆಯನ್ನು ಅವರ ಮುಂದೆ ಪ್ರದರ್ಶನಕ್ಕೆ ಬಾದಾಮಿಯ ಕೈ ನಾಯಕರು ಎಲ್ಲ ಶತಾಯಗತಾಯ ಪ್ರಯತ್ನಗಳನ್ನು ಮಾಡಲಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.